السلام علیکم ورحمۃ اللہ وبرکاتہ۔ ناظرین، اگر آپ ہمارے چینل میں نئے ہیں تو ہمارا چینل یس سر چینل کو سبسکرائب کریں اور بیل آئیکن کو دبائیں تاکہ نئے نئے ویڈیو اپلوڈ ہوتے ہی آپ تک نوٹیفیکیشن کے ذریعے پہنچ سکیں۔ جزاک اللہ۔ शून्य ಜೊತೆಗೆ ನಮ್ಮ ಮಠದ ಒಂದು ಕಾರ್ಯಕ್ರಮದಲ್ಲಿ ಮೌಲಾನಾ
والی کرسی دینا ಈ ಸಲ ಫೆಬ್ರವರಿ ಒಂದನೇ ತಾರೀಕಿಗೆ ನಮ್ಮ ಮಠದ ಕಾರ್ಯಕ್ರಮಕ್ಕೆ ಮೌಲಾನ ಚತುರ್ವೇದಿಯವರನ್ನು ಕರೆಸಾಕಿದ್ದೀವಿ. ನಾವು ಒಂದಿಷ್ಟು ದಿವಸ ನಿಮ್ಮನ್ನೆಲ್ಲ ಬಿಟ್ಟು ಬಹಳ ದೂರಿದ್ದೀವಿ. ನಿಮ್ಮನ್ನೆಲ್ಲ ಬಿಟ್ಟು ನಾನು ಕೂಡ ದೂರಿದ್ದೆ. ಹೋದ ಸಲ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಇವರೆಲ್ಲ ಸಂತರ ಜೊತೆಗೆ ಏನು ಬೆರ್ಕೊಂಡೆ ನಿಜವಾಗಿ ಹೇಳಿದ್ರೆ ನಮ್ಮ ಲಕ್ಕ ಚೆಂದ ಇದು. ಕೆಲವು ದಿನಗಳ ಹಿಂದೆ ಬೆಳಗಾವ್ ನಗರದಲ್ಲಿ ಸೇಂಟ್ ಮೈದಾನದಲ್ಲಿ ಒಂದು ಕಾರ್ಯಕ್ರಮ ನಡೆಯಿತು. ಆ ಕಾರ್ಯಕ್ರಮದಲ್ಲಿ ಕೂಡ ನಾನು ಭಾಗವಹಿಸಿದ್ದೆ. ಬಹಳ ದೊಡ್ಡ ಕಾರ್ಯಕ್ರಮ, ಬಹಳ ಜನ ಕೂಡಿತ್ತು. ಅಲ್ಲೂ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿತ್ತು. ಇದೆಲ್ಲ ಕಾರ್ಯಕ್ರಮಗಳಲ್ಲಿ ನಾನು ಯಾವಾಗ ಬರಲಿಕ್ಕೆ ಪ್ರಾರಂಭ ಮಾಡಿದ್ದೆ ಅಂತಂದ್ರೆ ಹೋದ ಸಲ ಇದರ ವೇದಿಕೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ. ನಾನು ನಿಜವಾಗಿ ಒಂದು ಮಾತು ಹೇಳ್ತೇನೆ, ನಿಮ್ಮ ಜೊತೆಗೆ ಬೆರ್ಕೊಳ್ಳೋದು ನಿಮ್ಮ ಜೊತೆಗೆ ಕೊಡುದು ಅಂತಂದ್ರೆ ನಾನು ನಿಜವಾಗಿ ಮಾತಾಡ್ತೀನಿ ಹಂಗೆ ಹಾಲು ಕೂಡ ನಾನು ಸಂತೋಷ ಆಗುತ್ತೆ. ಬೆರ್ಕೋಬೇಕು ಮನುಷ್ಯ, ಮನುಷ್ಯನನ್ನ ಪ್ರೀತಿಸ್ಬೇಕು. ನಾವ ಏನ್ ಮಾಡ್ತೀವಿ ಅಂತಂದ್ರೆ ದೇವರನ್ನು ಹುಡುಕ್ತೀವಿ. ಎಲ್ಲರೂ ನಾವೆಲ್ಲರೂ ದೇವರನ್ನು ಹುಡುಕ್ತೀವಿ. ಒಂದು ಪ್ರಶ್ನಾರ್ಥಕ್ಕೆ ಏನ್ ಬರ್ಬೇಕಂತಂದ್ರೆ ದೇವರು ಎಲ್ಲಿದ್ದಾನೆ? ಬಹಳ ಜನ ಗುಡ್ಡದಲ್ಲಿ ಹುಡುಕ್ತಾರೆ, ಗುಡ್ಡದ ಮೇಲೆ ಹುಡುಕ್ತಾರೆ. ಬಹಳ ಜನ ನದಿಯಲ್ಲಿ ಹುಡುಕ್ತಾರೆ, ಎಷ್ಟೋ ಜನ ಸ್ಮಶಾನದಲ್ಲಿ ಹುಡುಕ್ತಾರೆ, ಇನ್ನು ಎಷ್ಟೋ ಜನ ಗುಡಿ ಗುಂಡಾರ ಮೇಲೆ ಹುಡುಕ್ತಾರೆ. ಬಹಳಷ್ಟು ಜನ ಮಸೀದಿ ಮತ್ತು ಚರ್ಚಿನಲ್ಲಿ ದೇವರನ್ನು ಹುಡುಕ್ತಾರೆ. ಅಲ್ಲಿ ದೇವರು ಸಿಗ್ತಾನೇನೋ ಅನ್ನೋ ಒಂದು ಪ್ರಶ್ನೆ ಮಾಡಿಕೊಂಡಾಗ ನನಗನ್ಸಕ್ಕೆ ಅಲ್ಲೆಲ್ಲೂ ದೇವ್ರು ಸಿಗೋದಿಲ್ಲ. ದೇವರು ಎಲ್ಲಿದ್ದಾನೆ, ಎಲ್ಲಿ ಸಿಗ್ತಾನೆ ಅಂತಂದ್ರೆ ಎಲ್ಲಿ ಮನುಷ್ಯ ಮನುಷ್ಯನನ್ನು ಪ್ರೀತಿಸ್ತಾನೋ ಅಲ್ಲಿ ದೇವರು ಇದ್ದಾನೆ. ನಾವು ಹುಡುಕಾಕೊಂಡು ಹೋಗಿಲ್ಲ. ಕಣ್ಣಿಗೆ ಕಾಣಲಾದಂತ ದೇವರನ್ನ, ಕಣ್ಣಿಗೆ ಕಾಣಲಾದಂತ ದೇವರನ್ನ ಹುಡುಕಿ ವ್ಯರ್ಥ ಆಗಕ್ಕಿಂತ ಕಣ್ಣಿಗೆ ಕಾಣುವಂತ ದೇವರಗಳಲ್ಲಿ ದೇವರನ್ನ ನೋಡಿ ಚಲೋ ಅನ್ರಿ. ನಿಮ್ಮಲ್ಲಿ ನಾವು ದೇವರನ್ನ ನೋಡುದು, ನೀವು ನಮ್ಮಲ್ಲಿ ದೇವರನ್ನ ನೋಡುದು, ನಾವು ನಿಮ್ಮನ್ನ ಪ್ರೀತಿಸೋದು, ನೀವು ನಮ್ಮನ್ನ ಪ್ರೀತಿಸೋದು, ಇದಕ್ಕಿಂತ ದೊಡ್ಡ ದೇವರು ಎಲ್ಲಿದೆ? ಇದೇ ನಿಜವಾದಂತ ದೇವರು, ಪ್ರೀತಿಯೇ ದೇವರು. ಮನುಷ್ಯನಲ್ಲಿ ದೇವರನ್ನು ಹುಡುಕ್ಬೇಕು. ಒಬ್ರು ವಚನಕಾರ ಒಂದು ಮಾತು ಹೇಳ್ತಾರೆ, ಅಗಲು ನಾಲ್ಕು ಜಾವ ಅಸನಕ್ಕೆ ತುದಿವರು, ಇರುಳು ನಾಲ್ಕು ಜಾವ ವ್ಯಸನಕ್ಕೆ ತುದಿವರು, ಅಗಸ ನೀರೋದಿದ್ದು ಬಾಯಾರಿಸಂತೆ. ನನ್ನ ಮಾತು ನಿಮ್ಮ ತಿಳಿತಲ್ಲೂ ಗೊತ್ತಿಲ್ಲ, ಆದಷ್ಟು ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಒಂದು ಜಾವ ಅಂತಂದ್ರೆ ಮೂರು ತಾಸು, ಮೂರು ಗಂಟೆಗೆ ಒಂದು ಜಾವ ಅಂತಾರೆ. ನಾಲ್ಕು ಜಾವ ಅಂತಂದ್ರೆ ಹನ್ನೆರಡು ತಾಸು, ಹನ್ನೆರಡು ಗಂಟೆಗೆ ನಾಲ್ಕು ಜಾವ ಅಂತಾರೆ. ಹಾಗಾಗಿ ಹನ್ನೆರಡು ತಾಸು ನಾಲ್ಕು ಜಾವ ಮನುಷ್ಯ ಏನ್ ಮಾಡ್ತಾನೆ ಅಂತಂದ್ರೆ ಆ ಸಮಯಕ್ಕೆ ಕುದಿಯುವಲ್ಲ, ಅಂದ್ರೆ ಬಟ್ಟಿ ಸಲುವಾಗಿ ದುಡಿತಾನೆ, ಬಟ್ಟಿ ತುಂಬೋ ಸಲುವಾಗಿ ಹಗಲಿ ಹನ್ನೆರಡು ತಾಸು ದುಡಿತಾನೆ. ರಾತ್ರಿ ಹನ್ನೆರಡು ತಾಸು ಮನುಷ್ಯ ಏನ್ ಮಾಡ್ತಾನೆ ಅಂತಂದ್ರೆ ವ್ಯಸನಕ್ಕೆ ಕುದಿಯುವರು. ವ್ಯಸನ ಅಂತಂದ್ರೆ ಬಹಳಷ್ಟು ಜನ ತಮ್ಮ ಚಟಾಕಿಗಳಿಗೆ ದಾಸರಾಗ್ತಾರೆ.
ಸಮಯವನ್ನು ನಾವು ಹೆಂಗ್ ಹಾಳು ಮಾಡ್ತೀವಿ ಅಂತಂದ್ರೆ 12 ಗಂಟೆ ಪಠ್ಯತುಂಬುವ ಸಲುವಾಗಿ, 12 ಗಂಟೆ ಬದುಕುವ ಸಲುವಾಗಿ ಸಮಯವನ್ನ ಹಾಳು ಮಾಡ್ತೀವಿ. ಅಗಸ ಅಂತಂದ್ರೆ ಬಟ್ಟೆ ತೊಳೆಯುವಂತ, ಅವನು ಎಲ್ಲಿ ಬಟ್ಟೆ ತೊಳಿತಾನೆ ಅಂತಂದ್ರೆ ನೀರಿನಲ್ಲಿ ನಿಂತು ಬಟ್ಟೆ ತೊಳಿತಿರ್ತಾನೆ. 100 ಮಂದಿ ಜನರ ಬಟ್ಟೆಯನ್ನ ತೊಳೆಯುವಂತ ಸಂದರ್ಭದಲ್ಲಿ ಹಾಳು ಬಟ್ಟೆ ಇರ್ತಾವೆ, ಬಟ್ಟೆ ತೊಳಿತಿರ್ತಾನೆ. ತೊಳೆಯುವಂತ ಸಂದರ್ಭದಲ್ಲಿ ಅವನಿಗೆ ಏನಾಗುತ್ತೆ ಅಂತಂದ್ರೆ ನೀರಡಿ ತಂದಿದ್ರು, ನೀರಡಿ ಅವ್ನು ಎಲ್ಲಿ ತಂದ್ರೆ ನೀರಿನೊಳಗ ನಿಂತಾನೆ. ಅವ್ನು ನಿಂತಿದ್ದು ನೀರಾಗನೆ, ಆದ್ರೆ ನೀರಳಿಕೆ ಆಯ್ತು ಅವನಿಗೆ. ನೀರಳಿಕಾಗಿ ನೀರು 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 ಅಂತ ಅನ್ಕೊಂತ ಅಲ್ಲೇ ಸತ್ತು ಬಿಡ್ತಾನ. ಅಗಸ ನೀರೊಳಗಿದ್ದು ಬಾಯಾಗಿ ಸತ್ತಂತೆ ತಮ್ಮೊಳಗಿನ ಮಹಾಗಣವನ್ನರಿಯರು ಚಂದ್ರಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಪ್ರತಿಯೊಬ್ಬರಲ್ಲಿ ದೇವರಿದ್ದಾನೆ, ಪ್ರತಿಯೊಬ್ಬರಲ್ಲಿ ದೇವರಿದ್ದಾನೆ. ನನ್ನಲ್ಲಿ ದೇವ್ರು ಇದ್ದಾನೆ ಅನ್ನುವಂತ ಕಲ್ಪನೆ ನಮ್ಮಲ್ಲಿಲ್ಲ, ನಾವು ವಿಚಾರ ಮಾಡ್ತಾ ಇಲ್ಲ. ದೇವರನ್ನ ಹೊರಗೆ ಹುಡುಕಾಕತ್ತಿದ್ದೀವಿ, ದೇವರನ್ನ ನಮ್ಮೊಳಗೆ ಹುಡುಕ್ತಾ ಇಲ್ಲ. ಒಂದು ಕಾಡಿನಲ್ಲಿ ಒಂದು ಕಸ್ತೂರಿ ಮೃಗ ಅಂತ ಇರುತ್ತೆ. ಆ ಕಸ್ತೂರಿ ಮೃಗದ ಹೊಟ್ಟಿಗೆ ಮಂಕಳಿಗೆ ಒಂದು ಗಂಟಾಗಿರುತ್ತೆ, ಗಂಟು. ಆ ಗಂಟು ಇಡೀ ಕಾಡೆಲ್ಲ ಸುವಾಸನೆ ನಾಲ್ಕು, ಸುವಾಸನೆ ಸುವಾಸನೆ ಸುಗಂಧ ನಾಲ್ಕು. ಆ ಮೃಗ ಏನ್ ಮಾಡ್ಬೇಕಂತಂದ್ರೆ ಈ ಸುವಾಸನೆ ಎಲ್ಲಿಂದ ಬರುತ್ತೆ ಅಂತ ಹೇಳಿ ಇಡೀ ಕಾಡೆಲ್ಲ ಹುಡುಕ್ಬೇಕಂತ. ಗಿಡ ಹೋಗಿ ಮುಗಿಸಿ ನೋಡ್ಬೇಕು, ಮಣ್ಣನ್ನು ಮುಗಿಸಿ ನೋಡ್ಬೇಕು, ಕಲ್ಲನ್ನು ಮುಗಿಸಿ ನೋಡ್ಬೇಕು, ಎಲ್ಲಿಂದ ಬರ್ತೈತಿ ಸುವಾಸನೆ ಅಂತ ಹೇಳಿ ಇಡೀ ಕಾಡನ್ನ ಹುಡುಕ್ಬೇಕಂತ. ಅದ್ರ ಸುವಾಸನೆ ಎಲ್ಲೈತಿ ಅಂತಂದ್ರೆ ಅದ್ರ ಹೊಟ್ಟೆಯಲ್ಲೇ ಇದೆ ಸುವಾಸನೆ. ಆ ಗಂಟು ಅದ್ರ ಹೊಟ್ಟಿಗೆ ಐತೆ, ಆದ್ರೆ ಅದನ್ನ ಬಿಟ್ಟು ಆ ಪ್ರಾಣಿ ಮಾಡ್ಬೇಕಂತಂದ್ರೆ ಕಾಡಿನಲ್ಲಿ ಎಲ್ಲ ಕಡೆ ಹುಡುಕ್ತೈತಂತ ಒಂದ್ ದಿವಸ ಹುಡುಕ್ತೈತ. ಅದ್ರ ಗೊತ್ತಾಗುದಿಲ್ಲ ಎಲ್ಲಿಂದ ಬರ್ತಾ ಇಲ್ಲಿ ಸುವಾಸನೆ ಅಂತೇಳಿ. ಆ ರೀತಿ ಮನುಷ್ಯ ತನ್ನಲ್ಲೇ ದೇವಿದ್ದಾನೆ, ತನ್ನ ಬಿಟ್ರೆ ದೇವರಿಲ್ಲ, ಮಣ್ಣು ಬಿಟ್ರೆ ಮಡಿಕಿಲ್ಲ ಅಂತ ಹೇಳಕ್ ಅಲ್ಲಿ ಮಾತ್ರ ಇಲ್ಲ. ತನ್ನಲ್ಲ ದೇವರಿದ್ದಾನೆ, ಆ ದೇವರನ್ನ ಹುಡುಕ್ಲಿಕ್ಕೆ ಮನುಷ್ಯ ಪ್ರಯತ್ನ ಮಾಡುವುದಿಲ್ಲ. ಅದಕ್ಕೆ ಪ್ರವಾದಿಗಳು ನೋಡಿ, ಪ್ರವಾದಿಗಳು ಹೇಳಿದ್ರು 5 ವಕ್ತ ನಮಾಜ್ ಮಾಡಬೇಕು. ನಮಾಜ್, ಜಕಾತ್, ರೋಜಾ, ಹಜ್, ಇವನ್ ಯಾರು ಪಾಲಿಸ್ತಾರೋ ಅವನೇ ನಿಜವಾದ ಮುಸ್ಲಿಂ ಅಂತ ತಿಳ್ಕೋಬೇಕು, ನಾವು ಇಸ್ಲಾಂ ಧರ್ಮ ಅಂತ ತಿಳ್ಕೋಬೇಕು. ಇವನ್ ಯಾರು ಪಾಲ್ಸೋದಿಲ್ಲ ಅವ ಅಲ್ಲ, ಆ ಧರ್ಮಿಯನ್ನಲ್ಲ. ತನ್ನ ಧರ್ಮದಲ್ಲಿ ಇದ್ದುಕೊಂಡು ತನ್ನ ಧರ್ಮವನ್ನು ನಿಂದನೆ ಮಾಡಿ ಇನ್ನೊಂದು ಧರ್ಮವನ್ನು ಹೊಗಳಾಮ ಧರ್ಮೀಯ ಅಲ್ಲ, ಅವ ಮನುಷ್ಯನೇ ಅಲ್ಲ. ತನ್ನ ಧರ್ಮದ ಮೇಲೆ ಇಷ್ಟೇ ಇರ್ಬೇಕು, ಇನ್ನೊಂದು ಧರ್ಮದಲ್ಲಿ ಪ್ರೀತಿ ಇರ್ಬೇಕು. ನನ್ನ ಧರ್ಮ ಅಂತಂದ್ರೆ ನನ್ನ ತಂದೆ, ಇನ್ನೊಬ್ಬರ ಧರ್ಮ ಅಂತಂದ್ರೆ ಚಿಕ್ಕಪ್ಪ ಆಗಿರ್ಬಹುದು, ದೊಡ್ಡಪ್ಪ ಆಗಿರ್ಬಹುದು. ಇನ್ನೊಂದು ಧರ್ಮ ಅದು ನಮ್ಮ ದೊಡ್ಡಪ್ಪ ಆಗಿರ್ಬಹುದು ಅಥವಾ ಚಿಕ್ಕಪ್ಪ ಆಗಿರ್ಬಹುದು. ನೋಡ್ರಿ ಪ್ರವಾದಿಗಳು ಎಂತ ಧರ್ಮವನ್ನು ಕೊಟ್ಟರು. ನಾನು ಬಹಳಷ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ, ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಬಹಳಷ್ಟು ಧಾರ್ಮಿಕವಾಗಿ ಬಹಳಷ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ. ಆದ್ರೆ ಇಲ್ಲಿರುವಂತ ಒಗ್ಗಟ್ಟನ್ನ ನಾವು ಎಲ್ಲಿ ನೋಡಲಿಲ್ಲ. ಈ ಧರ್ಮದಲ್ಲಿರುವಂತ ಒಕ್ಕಟ್ಟತೆಯನ್ನು ನಾನು ಎಲ್ಲೇ ನೋಡಲಿಲ್ಲ. ಈ ಧರ್ಮವನ್ನು ಯಾರು ಕೊಟ್ಟರು? ರೋಹಾದಿಗಳು ಸುಮ್ ಸುಮ್ಮನೆ ಈ ಧರ್ಮ ಕೊಟ್ಟಿಲ್ಲ. ನೋಡಿ ಜಗತ್ತಿನ ತುಂಬಾ ಲೆಕ್ಕ ಹಾಕಿ ನೋಡಿದ್ರೆ ಇಸ್ಲಾಂ ಧರ್ಮದ ಅನುಯಾಯಿಗಳು ಎಷ್ಟಿದ್ದಾರೆ ಅಂತಂದ್ರೆ 280 ಕೋಟಿ ಜನ ಇದ್ದಾರಂತೆ. 780 ಕೋಟಿ ಜನ
ಇಷ್ಟು ಜನ ಪೌರಸ ಆಗಬೇಕು ಅಂತಂದ್ರೆ, ಅಭಿಮಾನಿಗಳು ಆಗಬೇಕಂತಂದ್ರೆ ಪ್ರವಾದಿಗಳು ಹೆಂಗಿದ್ರು? ಅದಕ್ಕೆ ನಾನು ಹೇಳುದು ಅಂತಂದ್ರೆ, ನಮ್ಮ ಧರ್ಮವನ್ನ ಬೆಳೆಸುವುದರ ಜೊತೆಗೆ ಇನ್ನೊಂದು ಧರ್ಮವನ್ನ ಪ್ರೀತಿಸಬೇಕು. ಒಂದು ನಾಯಿ ಇರ್ತದೆ, ನಾಯಿ ಆಹಾರ ಯಾವುದು? ಎಲು ತಿನ್ನುವಂತ, ಹೌದಲ್ರಿ? ಒಂದು ಎಲು ತಿನ್ನುವಂತ ನಾಯಿ ತನ್ನ ಮಾಲೀಕ ಅದನ್ನ ಬೆಳೆಸಿದಂತ, ಜೋಪಾನ ಮಾಡಿದಂತ ಮಾಲೀಕ ಯಾವುದೇ ವೇಷವನ್ನ ತೊಡ್ಕೊಂಡು ಬಂದ್ರು ಕೂಡ ಆ ನಾಯಿ ಗುರುತ ಹಿಡಿಯುತ್ತೆ. ಅವ್ನು ಪ್ಯಾಂಟ್ ಶರ್ಟ್ ಹಾಕೊಂಡು ಬರಬಹುದು, ಅಥವಾ ದೋಡ್ರಾ ಉಟ್ಕೊಂಡು ಬರಬಹುದು, ಅಥವಾ ಕೋಟ್ ಹಾಕೊಂಡು ಬರಬಹುದು, ಇಲ್ಲ ಒಂದು ಗಡಿಗೆಯನ್ನ ತಲೆಗೆ ಹಾಕೊಂಡು ಬರಬಹುದು. ನಾಯಿ ಅಂದ್ರೆ ಮಾಲಕರಿಗೆ ಬರಲ್ತಿದ್ದೇನೋ? ಬರಲಾಗಿಲ್ಲ. ಯಾಕಂತಂದ್ರೆ ಅವನನ್ನ ಮಾಲೀಕ ಅಂತೇಳಿ ನಾಯಿ ಗುರುತ ಹಿಡಿಯುತ್ತೆ. ಒಂದು ಎಲು ತಿನ್ನುವಂತ ನಾಯಿ ತನ್ನ ಮಾಲೀಕನನ್ನ ಗುರುತಿಸುತ್ತೆ ಅಂತಂದ್ರೆ, ಹೆಣ್ಣು ಹಣ್ಣು ಮಣ್ಣು ತಿನ್ನುವಂತ ಮನುಷ್ಯ ತನ್ನ ಮಾಲೀಕ ಹೆಂಗ ಬಂದ್ರು ಗುರುತ ಹಿಡಿದಿಲ್ಲ ಅಂತಂದ್ರೆ, ಆ ನಾಯಿಗಿಂತ ನಮ್ಮ ಜೀವ ಏನಾಯ್ತು? ನಾಯಿ ಶ್ರೇಷ್ಠೋ ಅಥವಾ ಮನುಷ್ಯ ಶ್ರೇಷ್ಠೋ? ಒಂದು ಎಲು ತಿನ್ನುವಂತ ನಾಯಿ ತನ್ನ ಮಾಲೀಕನನ್ನ ಗುರುತ ಹಿಡಿಯುತ್ತೆ. ಅವ್ನು ಯಾವುದೇ ವೇಷದಲ್ಲಿ ಬರ್ಲಿ, ಯಾವುದೇ ಬಟ್ಟೆ ಹಾಕೊಂಡು ಬರ್ಲಿ, ಅವ್ನು ಹೆಂಗೇ ಬರ್ಲಿ, ದೂರಿಂದ ನೋಡ್ತು ಅಂತಂದ್ರೆ ಇವನ ಮಾಲೀಕ ಅಂತ ಬೊಗಳಂಗಿಲ್ಲ. ಬೊಗಳದಿದ್ದೇನೋ? ಬೊಗಳಂಗಿಲ್ಲ. ಮನುಷ್ಯ ಜನ್ಮದಲ್ಲಿ ಹುಟ್ಟಿದವರು ನಾವು ಅಲ್ಲ, ಭಗವಂತ ಶಿವ ಪರಮಾತ್ಮ ಯಾವುದೇ ರೂಪದಲ್ಲಿ ಬರ್ತವನು, ಮೊಹಮ್ಮದ್ ಪೈಗಂಬರ್ ರೂಪದಲ್ಲಿ ಬರಲಿ, ಯೇಸು ಕೃಷ್ಣ ರೂಪದಲ್ಲಿ ಬರಲಿ, ಬುದ್ಧನ ರೂಪದಲ್ಲೇನೆ ಬರಲಿ, ಕೃಷ್ಣ ರಾಮನ ರೂಪದಲ್ಲೇನೆ ಬರಲಿ, ನಾವು ಗುರುತ ಇಡಬೇಕು. ಅದನ್ನು ನಿಜವಾದಂತ ನಾಯಿಗಳಾಗ್ತೀವಿ. ನಾವು ನಿಜವಾದಂತ ನಾಯಿಗಳಾಗಬೇಕಾಗಿತ್ತು ಅಂತಂದ್ರೆ, ಪರಮಾತ್ಮ ಯಾವ ರೂಪದಲ್ಲಿ ಬಂದ್ರು ಕೂಡ ಗುರುತಿಸಬೇಕು. ಅಂದಾಗ ಮಾತ್ರ ನಾವು ಎಲ್ಲರೂ ಸೌಹಾರ್ದತೆಯಿಂದ ಬದುಕಬಹುದು. ಇಲ್ಲ ಅಂತಂದ್ರೆ ಇಂಥ ಕಚ್ಚಾಡ್ಕೊಂಡು ಹೋಗಿಬಿಡ್ತೀವಿ. ಕಚ್ಚಾಡ್ಕೊತ ಹೋಗೋದು ಅರ್ಥಿಲ್ಲ. ನಮಗ್ ಶಾಂತಿ ಬೇಕಾಗಿದೆ. ಜಗತ್ತಿನಲ್ಲಿರುವಂತ 84 ಲಕ್ಷ ಜೀವರಾಶಿಗಳು, ಪ್ರತಿಯೊಂದು ಜೀವಿ ಏನು ಬಯಸುತ್ತೆ ಈ ಸದ್ಯ ಅಂತಂದ್ರೆ, ಈ ಕ್ಷಣದಲ್ಲಿ ಏನು ಬಯಸುತ್ತೆ ಅಂತಂದ್ರೆ, ಶಾಂತಿ ಮತ್ತು ಸುಖವನ್ನು ಬಯಸುತ್ತೆ. ಶಾಂತಿ ಮತ್ತು ಸುಖವನ್ನು ಪ್ರತಿಯೊಂದು ಜೀವಿ ಬಯಸುತ್ತೆ. ಶಾಂತಿ ಅನ್ನೋದನ್ನ ಇಸ್ಲಾಂ ಧರ್ಮದವ್ರಿಗೆ ಅಷ್ಟೇ ಅಲ್ಲ, ಕ್ರೈಸ್ತ ಧರ್ಮದವ್ರಿಗೆ ಅಷ್ಟೇ ಅಲ್ಲ, ಹಿಂದೂ ಧರ್ಮದವ್ರಿಗೆ ಅಷ್ಟೇ ಅಲ್ಲ, ಎಲ್ಲರಿಗೂ ಶಾಂತಿ ನೆಮ್ಮದಿ ಎಲ್ಲರಿಗೂ ಬೇಕೇ ಬೇಕು. ಯಾರಿಗೆ ಬೇಡ ಶಾಂತಿ ಮತ್ತು ನೆಮ್ಮದಿ? ಪ್ರತಿಯೊಂದು ಜೀವಿ ಅದನ್ನೇ ಬಯಸ್ತಾ ಇದ್ದಾವೆ. ಶಾಂತಿ ನೆಮ್ಮದಿ ಬೇಕಾಗಿತ್ತು ಅಂತಂತಂದ್ರೆ ನಾವೇನ್ ಮಾಡ್ಬೇಕು? ಸೌಹಾರ್ದತೆಯಿಂದ ಅಣ್ಣ ತಮ್ಮನ ಹಾಗೆ ಬದುಕಿದೀವಿ ಅಂತಂತಂದ್ರೆ ಶಾಂತಿ ಮತ್ತು ನೆಮ್ಮದಿ ಸಿಗ್ಲಿಕ್ಕೆ ಸಾಧ್ಯತೆ. ಆ ನಿಟ್ಟಿನಲ್ಲಿ ಪ್ರವಾದಿಗಳು ಏನ್ ಕೊಟ್ಟರು ಅಂತಂತಂದ್ರೆ, ನಾವು ಜಗತ್ತಿನಲ್ಲಿ ಇನ್ನೊಬ್ಬರನ್ನ ಪ್ರೀತಿಸಬೇಕು. ಸಮಾಜದಲ್ಲಿ ಯಾರು ಕುಳಿತು ಕೊಳಪಟ್ಟಿದ್ದಾರೋ ಅವರನ್ನ ಮೇಲಕ್ಕೆತ್ತಬೇಕು. ಬಡವ ಇದ್ದ ಅಂತಂದ್ರೆ ಅವ್ನು ಮೇಲಕ್ಕೆತ್ತುವಂತ ಕೆಲಸ ಮಾಡಬೇಕು, ಎಲ್ಲರನ್ನ ಪ್ರೀತಿಸ್ಬೇಕು. ಪ್ರತಿಯೊಬ್ಬ ಪ್ರವಾದಿಗಳೇ ಹೇಳಿದ್ದಾನೆ. ಇಲ್ಲಿ ಬಿಟ್ಟು ಮತ್ತೆ ಬೇರೆ ಏನು ಹೇಳಿದರೇನು? ಇಲ್ಲ. ಅವನ್ ಕೊಂದು ಇವ್ರು ಕಡಿಯಂತೆ ಹೇಳಿದರೇನು? ಇಲ್ಲ. ಎಲ್ಲರೂ ಪ್ರೀತಿಯಿಂದ ಇರಬೇಕು, ಎಲ್ಲರೂ ಸಹಬಾಳ್ವೆಯಿಂದ ಬದುಕಬೇಕು ಅನ್ನುವಂತ ಮಾತನ್ನ ಹೇಳ್ಕೊಂಡು ಬಂದಿದ್ದಾರೆ. ಬಂಧುಗಳೇ, ಈ ವೇದಿಕೆಯ ಮೇಲೆ ಪ್ರತಿ ವರ್ಷ ಮೊಹಮ್ಮದ್ ಪೈಗಂಬರ್ ಜಯಂತಿಯನ್ನ ಬಹಳ ಸುಂದರವಾಗಿ, ಅದ್ದೂರಿಯಾಗಿ, ಸರಳವಾಗಿ ಈ ಕಾರ್ಯಕ್ರಮವನ್ನ ಆಚರಣೆ ಮಾಡ್ತಾ ಇದ್ದೀರಿ. ನಾನು ಕೂಡ ಪ್ರತಿ ವರ್ಷ ಈ ವೇದಿಕೆ ಮೇಲೆ ಬರ್ತೇನೆ, ಪ್ರತಿ ಸಲ ಬರ್ತೇನೆ, ನಿಮ್ಮೆಲ್ಲರ ಜೊತೆಗೆ ಬೆರ್ಕೊಳ್ತೇನೆ, ನಾನು ಒಬ್ಬನಾಗ್ತೇನೆ. ನಾವು ಸ್ವಾಮಿಗಳು ಅಂತ ನಮ್ಗಿನ ಕೊಂಬ ಬಂದಿರುವುದಿಲ್ಲ. ನಾವು ಸರಳ ಜೀವಿಗಳೇ, ನಾವು ನಿಮ್ಮನ್ನು ಮನುಷ್ಯರೇ, ನಾವು ನೀವು ಗೋಕಾಕ ನಾಡಿನಲ್ಲಿ ಪ್ರೀತಿ
ಬದುಕೋಣ ಅನ್ನುವಂತ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೆ ಶುಭಕೋರಿ ಎರಡು ಮಾತ್ರ ಮುಗಿಸ್ತಾರೆ.